ಇನ್ನು ತುಮಕೂರಿನಲ್ಲಿ ಮೂರನೇ ರಾಷ್ಟ್ರೀಯ ವಿಕಲಚೇತನರ ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ ಪಂದ್ಯಾವಳಿ ನಡೀತಾ ಇದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ಮೂರನೇ ರಾಷ್ಟ್ರೀಯ ವಿಶೇಷ ಚೇತನರ ರೇಟಿಂಗ್ ಚೆಸ್ ಪಂದ್ಯಾವಳಿ ತುಮಕೂರು ಜಿಲ್ಲಾ ಚೆಸ್ ಅಸೋಸಿಯೇಷನ್ CFPD ಮತ್ತು ಪ್ರಜಾಪ್ರಗತಿ MM ಚೆಸ್ ಟ್ರಸ್ಟ್ ಸಹಯೋಗದಲ್ಲಿ ಪಂದ್ಯಾವಳಿಗಳು ನಡೀತಾ ಇದ್ದಾವೆ. ನಿನ್ನೆ ಆರಂಭವಾದಂತಹ ಈ ಒಂದು ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ ಇವತ್ತು ಕೂಡ ಮುಂದುವರೆದಿದೆ. 4ನೇ ತಾರೀಕಿನವರೆಗೂ ಕೂಡ ಈ ರಾಷ್ಟ್ರೀಯ ಚೆಸ್ ಪಂದ್ಯಾವಳಿಗಳು ನಡೀತವೆ. ದೇಶದ ವಿವಿಧ ಕಡೆಗಳಿಂದ ವಿಶೇಷ ಚೇತನರು ಈ ಚೆಸ್ ಪಂದ್ಯಾವಳಿಗೆ ಆಗಮಿಸಿದ್ದಾರೆ. ಸುಮಾರು 64 ಸ್ಪರ್ಧಾಳುಗಳು, 16 ವಿವಿಧ ರಾಜ್ಯಗಳಿಂದ ಆಗಮಿಸಿರುವಂಥದ್ದು ನೋಡ್ತಾ ಇದ್ರೆ ಎಕ್ಸ್ಕ್ಲೂಸಿವ್ ಫುಟೇಜಸ್ನಲ್ಲಿ. ಇನ್ನು ಪ್ರಥಮ ಬಹುಮಾನ 3 ಲಕ್ಷ ರೂಪಾಯಿಗಳು ಮತ್ತು ಪಾರಿತೋಷಕವನ್ನು ಒಳಗೊಂಡಿರುತ್ತೆ. ಬಹಳ ಅಬ್ಸರ್ವೇಟಿವ್ ಆಗಿ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಾಳುಗಳು ಭಾಗಿಯಾಗಿದ್ದಾರೆ. ಒಟ್ಟು 4 ದಿನಗಳ ಕಾಲ ನಡೆಯಲಿರುವಂತಹ ಚೆಸ್ ಪಂದ್ಯಾವಳಿ, ಇವತ್ತು 2ನೇ ದಿನದ ಪಂದ್ಯಾವಳಿಗಳು ಪ್ರಾರಂಭ ಆಗಿವೆ. ಸ್ಪರ್ಧಾಳುಗಳು ಬಹಳ ಕುತೂಹಲದಿಂದ ಚೆಸ್ ಪಂದ್ಯಾವಳಿಗಳಲ್ಲಿ ಭಾಗಿಯಾಗಿದ್ದಾರೆ.